ಅನುಭವ ಹೇಳಬೇಕು ಅಂತಂದರೆ ತುಂಬಾ ಚೆನ್ನಾಗಿತ್ತು. ಯಾವತ್ತೂ ಅಂದ್ಕೊಂಡಿರಲಿಲ್ಲ ನಾನು ಸೀರಿಯಲ್ ಮಾಡ್ತೀನಿ ಅಥವಾ ಮೂವಿ ಮಾಡ್ತೀನಿ ಅಂತ. ಈಗ ಅದನ್ನೆಲ್ಲ ಮಾಡ್ತಿರುವಾಗ ಯು ನೋ ಫೀಲ್ಸ್ ರಿಯಲಿ ನೈಸ್. ಅದೂ ಪ್ರೇಮ್ ಸರ್ 25ನೇ ಸಿನಿಮಾ, ಒಂದು ಮೈಲ್ ಸ್ಟೋನ್ ಸಿನಿಮಾ. ಅಂಥ ಒಂದು ಸಿನಿಮಾದಲ್ಲಿ ನನ್ನ ಸ್ಯಾಂಡಲ್ವುಡಲ್ಲಿ ಡೆಬ್ಯೂ ಆಗುತ್ತೆ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಚಿಕ್ಕಂದಿಂದ ಏನೋ ಒಂದು ಕನಸಿತ್ತು ಅಷ್ಟೇ, ಹಾಂ ಒಂದ್ಸತಿ ಟಿ ವಿಯಲ್ಲಿ ಬರಬೇಕು, ಹಾಂ ಏನಾದರೂ ಒಂದು ಮಾಡಬೇಕು ಅಂತ ತುಂಬಾ ಆಸಕ್ತಿ ಇತ್ತು. ಬಟ್ ಇದೊಂದು ಚಾನ್ಸ್ ಸಿಗುತ್ತೆ, ನಾನು ಮಾಡ್ತೀನಿ ಅನ್ನೋದು ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಸೊ ಇಟ್ ಫೀಲ್ಸ್ ನೈಸ್. ಪ್ರೀತಿಯ ಕತೆ ಎಲ್ಲರೂ ಹೇಳಿದಾಗಲೇ ಒಂದು 20 ವರ್ಷದ ಜರ್ನಿ ಇದೆ ಆ್ಯಂಡ್ ಎರಡು ಶೇಡಲ್ಲಿ ಕೂಡ ಕಾಣಿಸ್ತಾ ಇದ್ದೀನಿ. ಆ್ಯಂಡ್ ಪ್ರೇಮ್ ಸರ್ದು ಕೂಡ ಒಂದು 7ಕ್ಕಿಂತ ಜಾಸ್ತಿ ಶೇಡ್ಸ್ ಇದೆ. ನಾನು ಈಗಲೇ ಏನು ಜಾಸ್ತಿ ಹೇಳೋಕ್ಕಾಗಲ್ಲ ನಮ್ಮಿಬ್ಬರ ಕೆಮಿಸ್ಟ್ರಿ ಬಗ್ಗೆ ಅಥವಾ ಹೇಗಿದೆ ಸ್ಟೋರಿ ಅಂತ. ಬಟ್ 29 ಅಕ್ಟೋಬರ್ಗೆ ನೀವೇ ನೋಡ್ತೀರಾ ಎಲ್ಲ ಥಿಯೇಟ್ರಲ್ಲಿ. ಪ್ರೇಮ್ ಸರ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರಲ್ಲ, ಅದರ 1% ಐ ಗೆಸ್ ನಾನು ಚೆನ್ನಾಗಿ ಕಾಣಿಸಿದ್ರು. ಐ ಗೆಸ್ ಇಟ್ ಈಸ್ ಓಕೆ ಬಿಕಾಸ್ ಅವರಿಗೆ ಐ ಗೆಸ್ ಏಜ್ ಇಸ್ ಜಸ್ಟ್ ಅ ನಂಬರ್, ಅವ್ರದ್ದು ಏಜ್ ಗೊತ್ತೇ ಆಗಲ್ಲ. ಸೊ ಅವ್ರ ಮುಂದೆ ನಾನು ಚೆನ್ನಾಗಿ ಕಾಣಬೇಕು ಅಂತಂದರೆ ನಾನು ಒಂದು ಸ್ವಲ್ಪ ಜಾಸ್ತಿನೇ ಎಫರ್ಟ್ ಹಾಕಿದ್ದೀನಿ. ಸೊ ಹೋಪ್ಫುಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡೆ. ಹೌದು ಸರ್, ಆ್ಯಸ್ ಐ ಸೆಡ್ ಪ್ರೇಮಂ ಪೂಜ್ಯಂ ಅಂತ ಒಂದು ಕಥೆ ಜೊತೆಗೆ ಸ್ಯಾಂಡಲ್ವುಡಲ್ಲಿ ಡೆಬ್ಯೂ ಆಗ್ತಿರೋದು, ಐ ಗೆಸ್ ಐ ಆಮ್ ದ ಲಕ್ಕಿಯೆಸ್ಟ್ ಗರ್ಲ್ ಆ್ಯಂಡ್ ಐ ಫೀಲ್ ಐ ಆಮ್ ವೆರಿ ಬ್ಲೆಸ್ಡ್. ಆ್ಯಂಡ್ ರಾಘು ಸರ್ ನನಗೆ ಈ ಕಥೆ ಹೇಳಿದಾಗ ಯುನೋ ತುಂಬಾ ಮುಳುಗೋಗಿದೆ. ಇಂಥ ಒಂದು ಕಥೆ ಬಿಟ್ಕೋಬಾರ್ದು, ಈ ಸಿನಿಮಾನ ನಾನು ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೆ ನಾನು. ಆ್ಯಂಡ್ ಅವ್ರ ಕತೆ ಹೇಳ್ತಿದ್ದಾಗಲೇ ನಾನು ಐ ವಾಸ್ ಲೈಕ್ ಹಾಂ ಈ ಸೀನನ್ನ ಹೀಗೆ ಮಾಡೋಣ, ಈ ಸೀನನ್ನ ಹೀಗೆ ಮಾಡೋಣ ಅಂತ. ಐ ವಾಸ್ ಮೆಂಟಲಿ ಶೂಟಿಂಗ್ ಫಾರ್ ಪ್ರೇಮಂ ಪೂಜ್ಯಂ. ಸೊ ಎಸ್, ಐ ಆಮ್ ವೆರಿ ಎಕ್ಸೈಟೆಡ್. ಪ್ರೇಮಂ ಪೂಜ್ಯಂ ಅಂತ ಕತೆ ಕೇಳಿದ್ಮೇಲೆ ಐ ಗೆಸ್ ನಾನೇನು ಅಂದ್ಕೊಂಡೆ ಅಂತಂದರೆ ಇಂಥ ಒಂದು ಕಥೆಗೆ, ಇಂಥ ಒಂದು ಸಿನಿಮಾಗೆ ನಾನು ನನ್ನ 100% ಕೊಡಬೇಕು. ನಾನು ಸೀರಿಯಲ್ ಮಾಡುವಾಗ ಲೀವ್ ತೊಗೊಂಡು ನಾನು ಹೋಗಿ ಸೀರಿಯಲಲ್ಲಿ ಶೂಟಿಂಗ್ ಮಾಡಿದ್ದೆ. ಮಹಾಕಾಳಿ ಮಾಡುವಾಗಲೂ ಒಂದು ವಾರ ರಜೆ ತೊಗೊಂಡು ಹೋಗಿದ್ದೆ. ಆ್ಯಂಡ್ ಶನಿ ಮಾಡುವಾಗ ಕೂಡ ಸಿಬ್ಯಾಟಿಕಲ್ ಲೀವ್, ಲಾಂಗ್ ಲೀವ್ ತೊಗೊಂಡು ಹೋಗಿದ್ದೆ. ಆ್ಯಂಡ್ ಸೀರಿಯಲ್ ಮುಗಿಸಿ ವಾಪಸ್ ಮತ್ತೆ ನಾನು IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಆ್ಯಂಡ್ ಪ್ರೇಮಂ ಪೂಜ್ಯಂ ಕಥೆ ಕೇಳಿದ್ಮೇಲೆ ನಾನು ಇನ್ನೊಂದು ಸತಿ ಯೋಚನೆ ಮಾಡಬಾರ್ದು, ಐ ಗೆಸ್ ದಿಸ್ ಇಸ್ ದ ಟೈಮ್ ಆ್ಯಂಡ್ ದಿಸ್ ಇಸ್ ದ ಸ್ಟೋರಿ, ಈ ಒಂದು ಕಥೆ ಆಪ್ಟ್ ಆಗಿದೆ ನಾನು ಸ್ಯಾಂಡಲ್ವುಡಲ್ಲಿ ಡೆಬ್ಯೂ ಮಾಡೋದಕ್ಕೆ ಅಂತ ಅಂದ್ಕೊಂಡೆ. ಆ್ಯಂಡ್ ಐ ಗೆಸ್ ಕಥೆ ಕೇಳಿದ ಒಂದು ವಾರಕ್ಕೇ ನಾನು ರಿಸೈನ್ ಮಾಡಿದ್ದೆ ITಗೆ. ಸೊ ಐ ಡೋಂಟ್ ನೋ, ಲೆಟ್ಸ್ ಸಿ. ಈಗ ಸದ್ಯಕ್ಕೆ ಮೂವೀಸ್ ಇನ್ನೂ ಜಾಸ್ತಿ ಮಾಡಬೇಕು ಅನ್ನೋ ಕನಸಿದೆ, ಬಟ್ ಜನರಿಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆ. ಈಗನೇ ಏನು ಹೇಳೋಕ್ಕಾಗಲ್ಲ, ಬಟ್ ಎಲ್ಲ ಇಮೋಷನ್ಸು ಇದೆ ಸರ್, ಎಲ್ಲ ಇಮೋಷನ್ಸ್ ಇದೆ, ಎಲ್ಲ ಜನ್ರೇಷನ್ಸು ಕೂತು ನೋಡುವಂಥ ಸಿನಿಮಾ. ಇದರಲ್ಲಿ ಫ್ರೆಂಡ್ಶಿಪ್ಪೂ ಇದೆ, ಅಳು ಇದೆ, ನಗು ಇದೆ, ಫ್ಯಾಮಿಲಿ ಸೆಂಟಿಮೆಂಟ್ಸ್ ಇದೆ ಆ್ಯಂಡ್ ಪ್ರೀತಿಯ ಕಥೆ. ಸೊ ಎಸ್, ಎಲ್ಲಾನು ಇದೆ, ಎಲ್ಲ ಇಮೋಷನ್ಸು ಇದೆ, ಎಲ್ಲ ಈಕ್ವಲಿ ಬ್ಯಾಲೆನ್ಸ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್.